ಹಾಯ್ ಹಲೋ ವೀಕ್ಷಕರೇ ನಮಸ್ತೆ ಡೆಮೊಕ್ರೆಟಿಕ್ ಟಿವಿಯ ರಂಗಸ್ಥಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾ ನಿಮ್ಮ ಸಂದೇಶ ಶೆಟ್ಟಿ ಹಾಜ್ರಿ ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಈ ರಂಗಸ್ಥಳದಲ್ಲಿ ಇಡೀ ರಂಗಸ್ಥಳವನ್ನೇ ರಂಜಿಸುವ ಒಬ್ಬ ಹಾಸ್ಯ ಕಲಾವಿದ ಬೇರ್ಯಾರು ಅಲ್ಲ ಇವರು ಖ್ಯಾದಗಿ ಮಹಾಬಲೇಶ್ವರ ಭಟ್ ಈ ವಾರದ ರಂಗಸ್ಥಳದ ಅತಿಥಿ ಮಹಾಬಲೇಶ್ವರ ಭಟ್ ಕ್ಯಾದಗಿ ಮಹಾಬಲೇಶ್ವರ ಭಟ್ ಕ್ಯಾದಗಿ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯವರು ಇವರಿಗೆ ಕಲೆ ಹಾಗೂ ಕಲಾವಿದನಾಗಿ ಮಿಂಚುವುದೆಂದರೆ ಅದೇನೋ ಒಂದು ರೀತಿಯ ಸಂತಸ ಕರಾವಳಿಯ ಬಡಗುತ್ತಿಟ್ಟಿನ ರಂಗಸ್ಥಳದಲ್ಲಿ ನಗೆಯ ಕಚಗುಳಿಯನ್ನ ಇಟ್ಟು ಪ್ರೇಕ್ಷಕರನ್ನ ತನ್ನತ್ತ ಸೆಳೆಯುತ್ತಿರುವ ಒಬ್ಬ ಅದ್ಭುತ ಹಾಸ್ಯ ಕಲಾವಿದ ಯಕ್ಷಗಾನವಲ್ಲದೆ ತನ್ನ ವೃತ್ತಿ ಜೀವನಕ್ಕಾಗಿ ನಾಟಕ ಸಿನಿಮಾಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಕನ್ನಡ ಸಿನಿಮಾಗಳಲ್ಲಿ ಹಾಸ್ಯ ಕಲಾವಿದನಾಗಿ ಮಿಂಚಿದ ಇವರು ರಂಗಸ್ಥಳದಲ್ಲಿ ಕೇವಲ ಹಾಸ್ಯ ಕಲಾವಿದನಲ್ಲದೆ ಸ್ತ್ರೀವೇಷ ಪುಂಡುವೇಷ ಹಾಗೂ ಪ್ರಧಾನ ವೇಷಗಳನ್ನ ಕೂಡ ಮಾಡಿ ತಮ್ಮ ಅಮೋಘ ಅಭಿನಯದ ಮೂಲಕ ಪ್ರೇಕ್ಷಕರನ್ನ ಸೆಳೆದಿದ್ದಾರೆ ರಂಗಸ್ಥಳದಲ್ಲಿ ಇವರು ಮಾಡಿದ ಸ್ತ್ರೀವೇಷಗಳನ್ನು ನೆನಪಿಸಿಕೊಳ್ಳುವುದಾದರೆ ಮೋಹಿನಿ ರಂಬೆ ಹಾಗೂ ಇನ್ನು ಅನೇಕ ಪೌರಾಣಿಕ ಸ್ತ್ರೀವೇಷಗಳಲ್ಲಿ ಸಹ್ಯನಿಸಿಕೊಂಡಿದ್ದಾರೆ ಹಾಗೆ ಪ್ರಧಾನ ಕೀಚಕ ಕೌರವ ರಾಮ ಹನುಮಂತ ಹೀಗೆ ಅನೇಕ ವೇಷಗಳಲ್ಲಿ ಮಿಂಚಿದ ಇವರು ರಂಗಸ್ಥಳದಲ್ಲಿ ಒಬ್ಬ ಹಾಸ್ಯ ಕಲಾವಿದನಾದರೂ ಪ್ರೇಕ್ಷಕರನ್ನ ಮೂಕ ವಿಸ್ಮಿತರಂತೆ ಮಾಡಿದ್ದು ಸುಳ್ಳಲ್ಲ ಇದೀಗ ರಂಗಸ್ಥಳದಲ್ಲಿ ಅಭಿನಯಿಸುತ್ತಾ ತಮ್ಮ ಜೀವನ ಕಂಡುಕೊಂಡ ಅದ್ಭುತ ಕಲಾವಿದ ತನ್ನ ಮಡದಿ ಪ್ರಭಾ ಹಾಗೂ ಮಕ್ಕಳಾದ ಆದಿತ್ಯ ಅಚಿಂತ್ಯ ಜೊತೆಗೆ ಸುಂದರ ಜೀವನ ನಡೆಸುತ್ತಿದ್ದಾರೆ ಈ ಕಲಾವಿದನ ಇನ್ನಷ್ಟು ವಿಚಾರಗಳನ್ನ ಡೆಮೋಕ್ರೆಟಿಕ್ ಟಿವಿಯ ರಂಗ ಸ್ಥಳದಲ್ಲಿ ನೋಡೋಣ ಬನ್ನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದ ಸ್ವಾಗತ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ನಮಸ್ಕಾರ ಹೇಗೆಲ್ಲ ನಡೀತಾ ಇದೆ ನಿಮ್ಮ ಯಕ್ಷರಂಗದ ಜರ್ನಿ ತೊಂದರೆ ಇಲ್ಲ ನಾವು ಮಾಮೂಲಿಯಾಗೇ ಇದ್ದೇವೆ ಯಕ್ಷಗಾನ ಜರ್ನಿ ಸದ್ಯದಲ್ಲಿ ನಿಂತಿದೆ ನಿಂತಿದೆ ಯಾಕೆ ಸರ್ ಯಾಕೆ ನಿಮ್ಗೆ ಕೊರೋನಾ ಎಫೆಕ್ಟ್ ಕೊರೋನಾ ಎಫೆಕ್ಟ್ ನನಗಲ್ಲ ಅದು ಇಡೀ ಪ್ರಪಂಚಕ್ಕೆ ಬಂದಿರೋದು ನಾನು ಈ ಪ್ರಪಂಚದಲ್ಲೇ ಇದ್ದವನಲ್ಲ ಹಾಸ್ಯ ಕಲಾವಿದರ ಏನೋ ಒಂದು ಆ ಜೀವನ ಆ ಈ ಕೊರೋನಾ ಅನ್ನೋದು ಕೂಡ ಎಲ್ಲವೂ ಕೂಡ ನಿಮಗೆ ಇಡೀ ಅಹ್ ಯಕ್ಷರಂಗವನ್ನೇ ಕೂಡ ದೇಶವನ್ನಲ್ಲದೆ ಕಲಾವಿದರಿಗೂ ಕೂಡ ತುಂಬಾ ತೊಂದರೆ ಮಾಡಿದೆ ಅದೇನೋ ತಮಾಷೆಗೆ ನಾನು ಹೇಳಿರ್ಬೋದು ಆದ್ರೆ ಈ ಕೊರೋನಾ ಎಫೆಕ್ಟ್ ಯಕ್ಷಗಾನ ಕಲಾವಿದರಿಗೆ ಇನ್ನು ದೀರ್ಘವಾಗಿ ಕಾಡಬಹುದು ಅಂತ ಅನಿಸ್ತದೆ ಯಾಕೆಂದ್ರೆ ಉಳಿದ ಉದ್ಯೋಗವನ್ನು ಮಾಡುವವರಿಗೆ ಲಾಕ್ ಡೌನ್ ಓಪನ್ ಆದ್ಮೇಲೆ ಮತ್ತೊಂದಾದ್ಮೇಲೋ ಬೇರೆ ಬೇರೆ ಉದ್ಯೋಗ ಮಾಡುವ ಉದ್ಯೋಗ ಪ್ರಾರಂಭ ಆಗ್ತದೆ ಬಹುತೇಕ ಕಲಾವಿದನ ಜೀವನ ಬಹುಶಃ ಇನ್ನೂ ಒಂದು ಒಂದು ವರ್ಷ ಎರಡು ವರ್ಷ ಏನು ಗೊತ್ತಿಲ್ಲ ಸರ್ ನಾನು ನೇರವಾಗಿ ನಿಮ್ಮ ಹತ್ರ ಒಂದು ಪ್ರಶ್ನೆ ಬರ್ತೀನಿ ಯಾಕಂದ್ರೆ ನಾವು ನಗಾಡಿ 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 ಈಗ ನಮ್ಗೆ ನಿರೂಪಣೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಿಡ್ತೀರಾ ಇಲ್ವಾ ನೀವು ಯಾಕೆಂದ್ರೆ ಇಡೀ ನೀವು ಕರಾವಳಿಯನ್ನೇ ರಂಜಿಸಿದವರು ಅನೇಕ ಹಾಸ್ಯ ಕಲಾವಿದರು ಈ ಕರಾವಳಿ ಭಾಗದಲ್ಲಿ ಹುಟ್ಟಿದವರು ಆದರೆ ನೀವು ಸಿರ್ಸಿ ಮೂಲದಿಂದ ಬಂದವರು ಸಿದ್ದಾಪುರ ಸಿರ್ಸಿ ಸಿದ್ದಾಪುರದಿಂದ ಬಂದವರು ಇಲ್ಲಿ ಬಂದು ಯಕ್ಷಗಾನದಲ್ಲಿ ನಿಮ್ಮದೇ ಆದ ಒಂದು ವಿಭಿನ್ನ ಶೈಲಿಯ ಚಾಪು ಮೂಡಿಸಿದಂಥ ಒಬ್ಬ ಕಲಾವಿದ ಯಕ್ಷಗಾನದಲ್ಲಿ ಅಚ್ಚುಕಟ್ಟಾದ ಒಂದು ಹಾಸ್ಯವನ್ನ ಜನರಿಗೆ ಉಣಬಡಿಸಿದಂಥವರಲ್ಲಿ ನೀವು ಕೂಡ ಒಬ್ಬರು ಸರ್ ನಿಮ್ಮ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಹೇಗೆ ನೀವು ಹೇಳಿದ್ರೆ ವಿಭಿನ್ನ ಶೈಲಿ ಅಂತಲ್ಲ ಒಂದು ನಂದಾದ ಒಂದು ಶೈಲಿಯಲ್ಲಿ ಇದ್ದೇನೆ ಶೈಲಿ ಶೈಲಿ ಹಾಸ್ಯದಲ್ಲಾದ್ರು ಕೆಲವು ಪೌರಾಣಿಕಕ್ಕೆ ಹಿಂದವ್ರು ಮಾಡಿಟ್ಟ ಒಂದು ಶೈಲಿ ಉಂಟು ಜೊತೆಗೆ ನಮ್ದಾದ್ದೇನಾದ್ರು ನಾವು ಸೇರ್ಸ್ಬಹುದು ಯಕ್ಷಗಾನ ಹಾಸ್ಯ ಅದು ಸ್ಪಾಂಟೇನಿಯಸ್ ಜಾಸ್ತಿ ಆ ದಿನ ಆ ಊರು ಅಲ್ಲಿ ಆ ದಿನದ್ದೇನಾದ್ರು ವರ್ತಮಾನ ವಿದ್ಯಮಾನ ಸಿಕ್ಕಿದ್ರೆ ಅದನ್ನ ತಗೊಂಡು ಜೋಕ್ಸ್ ಮಾಡೋದು ಅಥವಾ ಅವತ್ ಸಂಬಂಧಪಟ್ಟ ಜನಕ್ಕೆ ಪರಿಚಯ ಇರುವ ಯಾರ್ದಾರು ಒಂದ್ ಎರಡು ಹೆಸರು ಹೇಳುವುದ್ರಿಂದಲೂ ಏನೋ ಅಲ್ಲಿಯ ಜನಕ್ಕೆ ಯಾವ ರೀತಿ ಬೇಕು ಅನ್ನೋದ್ರ ಮೇಲೆ ಆ ಪ್ರೇಕ್ಷಕರ ಮೇಲೆ ಡಿಪೆಂಡ್ ಆಗಿ ಹಾಸ್ಯ ಮಾಡುವಂತ ನೀವು ಹಾಸ್ಯ ಕಲಾವಿದನಾಗಿ ಯಕ್ಷಗಾನವನ್ನ ಆಯ್ಕೆ ಮಾಡಿಕೊಂಡ ವಿಶೇಷತೆ ಏನು ಸರ್ ಅಂದ್ರೆ ನಿಮ್ಮನ್ನ ಯಾರು ಕಲಾವಿದನಾಗು ನಿನ್ನಲ್ಲಿ ಹಾಸ್ಯ ಪ್ರಜ್ಞೆ ಜಾಸ್ತಿ ಇದೆ ಅಂತ ಯಾರಾದರೂ ಕೂಡ ನಿಮಗೆ ಹೇಳಿದ್ದುಂಟಾ ಇಲ್ಲ ನಿಮ್ದೇ ಒಂದು ಆಸಕ್ತಿಯಿಂದ ಬಂದ ಹಾಸ್ಯಗಾರನಾಗ ನಾನು ಅಚಾನಕ್ಕಾಗಿ ಬಂದಿದ್ದೀನಿ ಓಕೆ ನಾನು ಎಜುಕೇಶನ್ ಅನ್ನ ಮುಗಿಸಿದ ಮುಗಿಸಿದ ಮೇಲೆ ಅಂದರೆ ಬಿಟ್ಟ ಮೇಲೆ ಸೆಕೆಂಡ್ ಗೆ ನಾನು ಬಿಟ್ಟಿದ್ದು ಅದಕ್ಕೂ ಮೊದಲು ನಾನು ಯಕ್ಷಗಾನ ಹೆಜ್ಜನ ಕಲ್ತಿದ್ದೆ ಆ ನನ್ನ ಗುರುಗಳ ಗದ್ದೆ ಮನೆ ಮನ್ಯಾತಿ ಹೆಗಡೆ ಅಂತೇಳಿ ಅವ್ರ ಹತ್ರ ನಾನು ಹೆಜ್ಜೆ ಜನ ಕಲ್ತವನು ಕಲ್ತವನು ಒಂದು ವರ್ಷ ನಾನು ಥಿಯೇಟ್ರ್ ವರ್ಕ್ಗೆ ಹೋದೆ ಅದು ಮುಗಿಸಿ ಸುಮ್ಮನೆ ಗ್ಯಾಪ್ ಇತ್ತು ನಾ ಮತ್ತೆ ನೀನಾ ಸಮಯ ಹೋಗೋ ಇದ್ದೆ ಅಲ್ಲಿ ಹೋದ್ರೆ ಒಂದು ವರ್ಷ ಬಿಡುವುದಿಲ್ಲ ಅನ್ನೋ ಕಾರಣಕ್ಕೆ ಹೋದ್ಮೇಲೆ ಬಿಡುವುದಿಲ್ಲ ಯಾವ ಕಾರಣಕ್ಕೂ ನಮ್ದು ಬಿಡುವುದಿಲ್ಲ ಎನ್ನುವ ಕಾರಣಕ್ಕೂ ಹೋಗಿಲ್ಲ ಆ ಟೈಮಲ್ಲಿ ನನ್ನ ಅಕ್ಕನ ಮದುವೆ ಇತ್ತು ಹಾಗಾಗಿ ಅಲ್ಲಿ ಹೋಗ್ಲಿಕ್ಕೆ ಸುಮ್ಮನೆ ಅಂತ ಯಕ್ಷಗಾನ ಮೇಡಕ್ಕೆ ಬಂದದ್ದು ಅವ್ನ ಜೊತೆಗೆ ಬಂದೆ ಮುನ್ಯಾ ಹೆಡಿಯವ್ರ ಗದ್ದೆ ಮನೆ ಅವ್ರ ಜೊತೆಗೆ ಒಂದು ಹದಿನೈದು ದಿವಸ ಹೀಗೆ ಅಂತ ಬಂದಿದ್ದು ಬಂದಾಗಲೇನಾಯ್ತು ಅಲ್ಲಿ ಹಾಸ್ಯಗಾರ ಇಲ್ಲ ಆ ಮೇಳದಲ್ಲಿ ನಾವು ಬಂದಿದ್ ಫಸ್ಟ್ ಹಾಲಾಡಿ ಮೇಳಕ್ಕೆ ಗುಂಡು ಕಾಂಚಂದ್ರು ಆ ಮೇಳವನ್ನು ನಾವು ವಹಿಸ್ಕೊಂಡಿದ್ರು ಅವ್ರು ಮಾಡ್ತಾ ಇದ್ರು ಅವ್ರು ವಹಿಸ್ಕೊಂಡಂತಹ ಹಾಲಾಡಿ ಮೇಳಕ್ಕೆ ನಾನು ಗದ್ದೆ ಮನೆ ಮುನ್ನಾತ್ ಹೆಡಿ ಅವರ ಜೊತೆಗೆ ಬಂದವನು ಅಲ್ಲಿ ಹಾಸ್ಯಗಾರ ಯಾರು ಇಲ್ಲದೆ ಇರೋ ಕಾರಣಕ್ಕೆ ನೀನು ಇವತ್ತು ಹಾಸ್ಯ ಮಾಡು ಇಲ್ಲಿ ಅಂದ್ರು ನನಗೆ ಅಲ್ಲಿವರಿಗೆ ಗೊತ್ತಿಲ್ಲ ನಾನು ಹಾಸ್ಯಕ್ಕಾಗಿ ಆ ಮೇಳಕ್ಕೆ ಬಂದಿದ್ದು ಅಂತಲೂ ನಂಗೆ ಗೊತ್ತಿಲ್ಲ ಬಂದೆ ಹಾಸ್ಯ ಮಾಡಿದೆ ಫಸ್ಟ್ ಒಂದು ದಿವಸ ಸರಿ ಆಗ್ಲಿಲ್ಲ ಪೌರಾಣಿಕದ ಭೀಷ್ಮ ವಿಜಯದ್ರದ್ದು ನನಗೆ ವೇ ಮೇಕಪ್ಪೇ ಮಾಡ್ಕೊಳ್ಳಿಕ್ ಬರ್ತಿರಲಿಲ್ಲ ವೇಷ ಮಾಡ್ಲಿಕ್ಕೆ ಇವತ್ತಿಗೂ ಸರಿಯಾಗಿ ವೇಷ ಮಾಡ್ಲಿಕ್ಕೆ ಬರುತ್ತಿಲ್ಲ ನನಗೆ ಅದನ್ನು ಅವ್ ಏನೂ ಬರ್ತಿರ್ಲಿಲ್ಲ ಅವ್ರು ಇವರು ಹುಡುಗರು ಮಕ್ಕಳೆಲ್ಲ ಹಚ್ಕೊಟ್ಟದ್ದು ಗಡ್ಡ ಹಚ್ಚೋದು ಇರ್ಬೋದು ಮೇಕಪ್ ಮಾಡ್ಕೊಂಡು ಮಾಡಿಕೊಟ್ಟು ಆಮೇಲೆ ಒಂದು ಎಂಟು ದಿನ ಆದಮೇಲೆ ಒಂದು ಹೊಸ ಪ್ರಸಂಗ ಆಯಿತು ಅಷ್ಟೊತ್ರ ಕಲಾವಿದರ ಒಡನಾಟ ಆಯಿತು ಹಾಸ್ಯ ಒಡನಾ ಹಾಸ್ಯ ಮಾಡ್ಲಿಕ್ಕೆ ಇನ್ನೊಂದು ಏನಂದರೆ ಒಡನಾಟ ಬೇಕು ಈಗ ನಿಮ್ಮ ಜೊತೆಗೆ ನನಗೆ ಸಲಿಗೆ ಮಾತ್ರ ಏನಾದ್ರು ನಾನು ತಮಾಷೆ ಮಾಡಬಹುದು ಸಲಿಗೆ ಇಲ್ಲದೆ ಸ್ವಲ್ಪ ಹೆದರಿಕೆ ತಿಳ್ಕೊಳ್ತಾರೆ ಏನೋ ಒಂದು ಮತ್ತೆ ಅವ್ರ ಬಗ್ಗೆ ಗೊತ್ತಿರ್ಬೇಕು ಅವ್ರ ಬಗ್ಗೆ ಏನಾರು ನಕಲಿ ಮಾಡ್ಲಿಕ್ಕೆ ಒಂದು ತಮಾಷೆ ಮಾಡ್ಲಿಕ್ಕೆ ಅವ್ರ ಬಗ್ಗೆ ಏನಾರು ಗೊತ್ತಿರ್ಬೇಕು ಆ ಎಂಟು ದಿವಸದಲ್ಲಿ ಕೆಲವು ಕಲಾವಿದರ ಒಡನಾಟ ಆಯ್ತು ಒಡನಾಟ ಆದಲ್ಲಿ ಹೊಸ ಪ್ರಸಂಗದಲ್ಲಿ ನಾನು ಹಾಸ್ಯವನ್ನು ಮಾಡಿದೆ ಅದು ಕ್ಲಿಕ್ ಆಯ್ತು ಕ್ಲಿಕ್ ಆಯ್ತು ಅಂದ್ರೆ ಇದೇ ಕೋಟದ ಅಮೃತೇಶ್ವರಿ ದೇವಸ್ಥಾನ ಎದುರುಗಡೆ ಹಾಲಾಡಿ ಮೇಳದ ಆಟ ನನಗೂ ಗೊತ್ತಿಲ್ಲ ಬೈಲಾಡದಲೆಲ್ಲ ವೇಷ ಒಳ್ಳೇದಾದ್ರೆ ನೋಟಿನ ಮಾಲೆ ಹಾಕ್ತಾರೆ ಅಂತ ಫಸ್ಟ್ ಟೈಮ್ ನೋಟಿನ ಮಾಲೆ ದುಡ್ಡಿನ ಹಾರ ಹಾಕಿದ್ರು ಬಹಳ ಖುಷಿ ಆಯ್ತು ಅಲ್ಲಿಂದ ಸಣ್ಣ ಒಂದು ಪ್ರಚಾರ ಸಿಕ್ತು ಏನೊಬ್ಬ ಹೊಸ ಹಾಸ್ಯಗಾರ ಆ ಕಡೆ ಉತ್ತರ ಕನ್ನಡದ ಮುಂದಿದ್ದಾನಂತೆ ಒಳ್ಳೆ ಇದ್ದಾನಂತೆ ಒಳ್ಳೆ ಇದ್ದಾನಂತೆ ಬರೀ ಒಳ್ಳೆ ಇದ್ದಾನೆ ಅಂತಲ್ಲ ಜೊತೆಗೆ ರಮೇಶ್ ಭಂಡಾರಿ ಕಣ್ಣಾಗಿದ್ದಾನಂತೆ ಹಾಸ್ಯಗಾರ ಒಂದು ಮಾತು ಕೇಳಿ ಅದು ಸಾಲಿಗ್ರಾಮ್ಯ ಯಜಮಾನ ರ ಕಿವಿಯವ್ರಿಗೆ ಹೋಗಿ ಮುಟ್ಟಿತು ನೆಕ್ಸ್ಟ್ ಸಾಲಿಗ್ರಾಮೇಳ ಹೋದೆ ಹ್ಞೂ ಹ್ಞೂ ಹಾಸ್ಯಕ್ಕೆ ಅಂತ ಬಂದವಲ್ಲ ಬಂದ ಮೇಲೆ ಹಾಸ್ಯಕ್ಕೆ ಅದು ಬಟ್ ಯಕ್ಷಗಾನದಲ್ಲಿ ಹಾಸ್ಯಕ್ಕೆ ಒಂದು ಆಯಾಮ ಇದೆಯಾ ಹೇಗೆ ಅಂತ ಇದೆ ಹ್ಞೂ ಯಕ್ಷಗಾನದಲ್ಲಿ ಹಾಸ್ಯಕ್ಕೆ ಅಲ್ಲ ಯಕ್ಷಗಾನಕ್ಕೆ ಒಂದು ಚೌಕಟ್ಟಿದೆ ನಾವು ಹೇಳ್ತೇವೆ ಈಗ ಇಷ್ಟು ಈ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡವನ್ನು ಬಳಸುತ್ತಿರುವ ಅಥವಾ ಕನ್ನಡವನ್ನು ಉಳಿಸುತ್ತಿರುವ ಏಕೈಕ ಕಲೆ ಯಕ್ಷಗಾನ ಕಲೆ ಮತ್ತೆ ನೀವು ಯಾವ ಮಾಧ್ಯಮಕ್ಕೆ ಹೋಗ್ಲಿ ಯಾವ ಯಾವ ಮಾಧ್ಯಮದ ಹಾಸ್ಯ ಮಾಡಿದ್ರು ಯಾರೇ ಬೇರೆ ಯಾವ ಲ್ಯಾಂಗ್ವೇಜ್ ಅನ್ನು ಬೇರೆ ಯಾವ ಭಾಷೆಯನ್ನು ಬಳಸಬಹುದು ಬಳಸಬಹುದು ಆದ್ರೆ ಬರೀ ಕನ್ನಡ ಮಾತ್ರ ಉಳಿಸಿ ಕನ್ನಡ ಶುದ್ಧವಾದ ಬೆಳೆಸಬಹುದು ಪ್ರಥಮ ಚೌಕಟ್ಟೆ ಅದು ಮತ್ತೆ ಅದಕ್ಕೆ ಅದರದ್ದೇ ಆದಂತ ಚೌಕಟ್ಟಿದೆ ಶೈಲಿಯಲ್ಲಿ ಇನ್ನೊಬ್ರಿಗೆ ನೋವಾಗದ ಹಾಗೆ ಆದಷ್ಟು ರಾಜಕೀಯದ ವಿದ್ಯಮಾನವನ್ನು ಬಳಸದೇ ಇರುವಾಗ ಪೌರಾಣಿಕ ಪೌರಾಣಿಕಕ್ಕೆ ಸಂಬಂಧಪಟ್ಟು ಏನೋ ಒಂದು ವೈಯಕ್ತಿಕ ಮಾತಾಡ್ತೇವೆ ನಾವು ವೈಯಕ್ತಿಕ ಮಾತಾಡಿದ್ರೆ ವಾಪಸ್ ಅದ ಕತೆಗೆ ಬರುವಾಗಿರ್ಬೇಕು ಸುಮ್ಮನೆ ಜನನಾಗ ಹೇಳ್ತಾರೆ ಅಂತ ಏನೋ ವೈಯಕ್ತಿಕ ಹೇಳುದಲ್ಲ ಅಥವಾ ಯಾವ್ದೋ ಸುದ್ದಿ ಹೇಳುದಲ್ಲ ಯಾವ್ದೋ ಒಂದು ಜೋಗಸ್ಥಾನದಲ್ಲಿ ಹೊತ್ತಾಕುದಲ್ಲ ಎಲ್ಲ ವಾಟ್ಸ್ಆಪ್ ಅಲ್ಲಿ ನೋಡಿದ್ರೆ ಮತ್ತೆ ನೋಡಿ ಜೋಗಸ್ಥಾನದಲ್ಲಿ ಹೊತ್ತಾಕಿ ಜನ ಚಪ್ಪಳೆ ತಗೊಳ್ಳೋದು ದೊಡ್ಡದಲ್ಲ ಅದ್ರದು ವಾಪಸ್ ಕತೆಗೆ ತಂದು ಕೊಡ್ಬೇಕು ನಾವು ಅಂದ್ರೆ ನೀವು ಹೇಳ್ತಾ ಇರೋದು ಈಗ ನಾನು ಹೇಳುದು ಈ ಕತೆ ಒಳಗಿರಬೇಕು ಚೌಕಟ್ಟು ಅಂದ್ರೆ ಆ ಕತೆ ಅಂದ್ರೆ ಇತ್ತೀಚೆಗೆ ಪಾತ್ರದ ಕಲ್ಪನೆ ಕಲ್ಪನೆ ಈಗ ನಾವು ಒಬ್ಬ ಒಂದು ಈಗ ಹಾಸ್ಯಗಾರ ಹೆಚ್ಚಿನ ಹಾಸ್ಯ ಅಂದ್ರೆ ಮೊದಲೆಲ್ಲ ಒಂದು ಮಹಾರಾಜನ ಎದುರಿಗೆ ಒಂದು ದೂತನ ಮತ್ತೊಂದು ಅದು ಆ ದೂತನಾಗೆ ಇರ್ಬೇಕು ಮಹಾರಾಜನ ಎದುರಿಗೆ ಮಹಾರಾಜ ಆಗ್ಲಿಕ್ಕೆ ಹೋಗುದಲ್ಲ ದೂತನ ಅದು ದೂತನಾಗೆ ಇರ್ಬೇಕು ಈಗೀಗ ಹೊಸ ಪ್ರಸಂಗದಲ್ಲಿ ಮಿತ್ರ ಫ್ರೆಂಡ್ ಕ್ಯಾರೆಕ್ಟರ್ ಬರ್ತದೆ ಅವಾಗ ನಾವ್ ಎಷ್ಟು ತಮಾಷೆಯಾಗಿ ಮಾಡಬಹುದು ಫ್ರೆಂಡ್ ಪಾತ್ರ ಆದರೆ ಎಷ್ಟು ತಮಾಷೆಯಾಗಿ ಅವನ ಹತ್ರ ಅವ್ನು ಬೇಕಾ ರಾಜ್ಕುಮಾರ್ ಆಗಲಿ ಏನೇ ಆಗಲಿ ನಾವು ಆ ಥರ ಮಾಡ್ಬೋದು ಅಥವಾ ಎದುರಿಗೆ ಬರುವ ಪಾ ಪಾತ್ರದ ಮೇಲೂ ಆ ರೀತಿಯ ಮಾತಾಡೋ ನೀವು ಆಡುವಷ್ಟು ಈಕ್ವಲಲ್ಲಿ ಮಾತಾಡ್ಬೋದು ಅಂದರೆ ನಾನು ನಿಮ್ಮ ಹತ್ರ ಇದೊಂದು ಕೇಳೋದು ಇವಾಗಿನ ಒಂದಿಷ್ಟು ಕಲಾವಿದರಲ್ಲಿ ಕೂಡ ಈ ರಾಜಕೀಯ ವಿಚಾರಗಳನ್ನ ಇಟ್ಕೊಂಡು ಕಾಮಿಡಿ ಮಾಡೋ ಒಂದಿಷ್ಟು ಪ್ರಯೋಗಗಳಾಗ್ತಾ ಇದೆ ಅಂದರೆ ಈ ಸಾಮಾಜಿಕ ಕೆಲವೊಂದು ನೂತನ ಪ್ರಸಂಗದಲ್ಲಿ ಇವುಗಳನ್ನೆಲ್ಲ ಮಾಡಿದರೆ ಜನ ಎಲ್ಲೋ ಜನ ಎಲ್ಲದಕ್ಕೂ ಕೂಡ ಕಾಮಿಡಿ ಬಂದರೆ ಅದನ್ನು ರಿಸೀವ್ ಮಾಡೇ ಮಾಡ್ತಾರೆ ಅದು ಯಾಕಂದ್ರೆ ಜನರಿಗೂ ಎಂಟರ್ಟೈನ್ಮೆಂಟ್ ಬೇಕು ಎಂಡ್ ಆಫ್ ದಿ ಡೇ ನಾನು ಹೇಳೋದು ಆ ಈ ಪೌರಾಣಿಕದಲ್ಲೂ ಕೂಡ ಈ ರಾಜಕೀಯ ಈವಾಗಿನ ರಾಜಕೀಯ ವಿದ್ಯಮಾನಗಳನ್ನ ಇಟ್ಕೊಂಡು ಮಾಡೋದು ಅದು ಪ್ರಸ್ತುತ ಮಾಡು ತಪ್ಪು ಅಂತ ನಾ ಹೇಳಿಲ್ಲ ವಾಪಸ್ ಕತೆಗೆ ತರುವ ಕೆಪಾಸಿಟಿ ಬೇಕು ಅದನ್ನ ಪ್ರೆಸೆಂಟ್ ಮಾಡುವ ಕಲಾವಿದ ಮೇಲೆ ಡಿಪೆಂಡ್ ಈಗ ರಾಜಕೀಯ ವಿಷಯವನ್ನು ಈಗ ನಡೆಯುವ ವಿದ್ಯಮಾನವನ್ನು ಎಲ್ಲರೂ ಹೇಳ್ತಾರೆ ಹೇಳುದೊಡೋದನ್ನ ಹೇಳಿದ್ಮೇಲೆ ವಾಪಸ್ ಕಥೆಯಲ್ಲಿ ಈಗ ಒಂದು ಅರ್ಜುನ ಪಾತ್ರ ಏನು ಹೇಳದ ಅಂತ ಇಟ್ಕೊಳ್ಳಿ ವಾಪಸ್ ಆ ಮಹಾಭಾರತ ಟಚ್ ಅದು ಅರ್ಜುನ ಆಗಿ ಮಾತಾಡುವಂತದ್ದಾಗಿರ್ಬೇಕು ಆ ವಿಷಯ ಸುಮ್ಮನೆ ಹೇಳುದಲ್ಲೂಕು ಸುಮ್ಮನೆ ಎಲ್ಲೋ ಯಾರದೋ ಹೆಸರು ಯೂಸ್ ಮಾಡೋದು ಅದನ್ನು ಹೇಳಿ ಹೇಳುದ್ರ ಬಗ್ಗೆ ಆಕ್ಷೇಪ ಯಾರು ಮಾಡ್ಲಿಕ್ಕಿಲ್ಲ ಯಾರು ಮಾಡುವುದು ಇಲ್ಲ ಆದ್ರೆ ವಾಪಸ್ ತರುವ ಕೆಪಾಸಿಟಿ ಬೇಕು ಕತೆ ಅದನ್ನ ಲಿಂಕ್ ಕೊಡುವ ಕೆಪಾಸಿಟಿ ಬೇಕು ಅವನಿಗೆ ಸರ್ ಇಷ್ಟು ವಿಚಾರ ಮಾತಾಡ್ತಾ ಇದ್ದೀವಿ ಹಾಗೆ ನಿಮ್ಮದೊಂದು ರಂಗದಲ್ಲಿ ಅಭಿನಯಿಸಿದ ಒಂದು ಕಾಮಿಡಿ ತುಣುಕಿದೆ ಅದನ್ನ ನೋಡ್ಕೊಂಡು ಬರೋಲ್ಲ ಭಾರಿ ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಹೌದು ನಾನು ಈ ದಾಲಿಯಲ್ಲಿ ಬಲುವಾಗ ಈ ದಾಲಿಯಲ್ಲಿ ಬಲುವಾಗ ಹಾಂ ದಾರಿಯಲ್ಲಿ ಬರುವಾಗ ಹಾಂ ಪಾಪಿ ಮಗ ಹಾಂ ತಾಯ್ಲಿಕ್ಕೆ ತಾಯಲಿಕ್ಕೆ ಹೌನು ಕಲಮ್ ತಿನ್ನಲಿಕ್ಕೆ ಹ್ಞೂ ತಟ್ಟೋಗಲಿಕ್ಕೆ ಬಾಳೆ ತಿಂದು ತಿಪ್ಪೆ ಬಿತ್ತಾನ ಅದೇ ಪಾಪಿ ಮಗ ತಾಯಲಿ ಅವ್ವ ಯಾಕೆ ಸುಮ್ಮನೆ ಬೈತಾ ಇದ್ದೀಯ ಇದ್ ತಿಂದವ್ರು ಇಲ್ಲಿದ್ದಾರ ಹಿಪ್ಪ ಬಿಸಾಡಿದವ್ರು ಇಲ್ಲಿದ್ದಾರ ಯಾರೋ ತಪ್ಪು ಮಾಡಿದಾರೆ ಅಂತ ಅವ್ರಿ ಮಾಡಿದಾರಿಗೆ ಬಯ್ಯುವುದೇ ತಗ ಬಿಸಾಡುವ ಸುಮ್ನೆ ಹೇಳಿದೆ ಆವಾಗಲೇ ಬಿಸಾಡಿ ಅಂತ ಬಿಸಾಡಿದ್ರಿಗೆ ಎಂತ ಒಲೆ ಬೂದಿ ನಿಮ್ದು ಒಲೆ ಬೂದಿ ಕೆಲವು ಸಲ ಬಚ್ಚಲ ಮನೆ ಬೂದಿ ಸಹ ಸಿಗುವುದಿಲ್ಲ ಇದು ಒಲೆ ಬೂದಿ ಆದ್ರೂ ಸಿಕ್ತಲ್ಲ ನಿಂಗೆ ಹೇಳ್ಬೇಡ ಕಿತ್ರು ಕಿತ್ತಾಮ ಒಲೆ ಬೂದಿ ಒಲೆ ಬೂದಿ ನಿಮ್ದು ಒಳ್ಳೆ ಬುದ್ಧಿ ಒಳ್ಳೆ ಬುದ್ಧಿ ಹೌದು ಹೌದಪ್ಪ ನಾನು ಹೆಣ್ಣು ಮಕ್ಕಳ ಕಂಡ್ರು ಹಾಗೆ ಅದಲ್ಲ ಅಂತ ಆದ್ರೆ ತಿಂದು ಬಿತ್ತಾದಿದ್ದ ನೀತಾಕಿದ್ದಿಲ್ಲ ನೋಡಿ ಎಂತ ಮಾಡುವ ಹೇಳ್ದೆ ಸಂಬಳಬೇಕಾದ್ರೂ ಕೊಡುವ ತೆಗೆದು ಬಿಸಾಡಿ ಅಂತ ಮುಟ್ಲೇ ಇಲ್ಲ ಮನುಷ್ಯ ಸ್ವಾಮಿ ಆಗ ನಾನು ಕಾಲು ಜಾಲಿ ಕೆಲಕಿ ಬಿದ್ದಿದ್ದೆ ಹೊತ್ತೊತ್ತಿ ನೀವು ಬಂದು ಕಲ ಇಳಿದು ಕಲ ಇಳಿದು ಬೆಕ್ ಸಾಕ್ಬೇಕಿತ್ತು ಯಾಕೆ ಕಲ ಇಲಿ ಎಲ್ಲ ಹೆಗ್ನ ಓಡಾಡುದಲ್ವಾ ಅದಲ್ಲ ಬೆಕ್ಕಿದ್ರು ಹಿಡಿದು ಬಿಡ್ತಾವೆ ನನ್ನ ಕಲಪ್ ಇಲಿದು ಆಗು ಹೋಗುವ ಕಥೆ ಅಲ್ಲ ಇದೆ ಒಂದೊಂದು ಶಬ್ದ ಒಂದೊಂದು ವರ್ಷ ಆದ್ರೂ ಬೇಕು ಇದು ನೀವು ಹೆತ್ತಿದಿಲಿ ಹಾಗಿದಲ್ಲ ಹೇಳ್ಬೇಡ ಸುಮ್ಮನೆ ಈಗ ಹೆತ್ತಿದವನು ನೀವೇ ಮತ್ತೆ ಏ ನಾವಲ್ಲ ಹೇರುವುದಾದ್ರು ಹೆಂಗಸ್ರಿ ಅಂತ ಕಾಯುದ ಎಸ್ ತುಂಬಾ ಚೆನ್ನಾಗಿದೆ ಅಂದ್ರೆ ಅದ್ಭುತವಾಗಿದೆ ಅಂದ್ರೆ ನಿಮ್ಮ ಸ್ಪಾಂಟಿನ್ಯೂಸ್ ಆಗಿ ನೀವು ಆ ಕಾಮಿಡಿಯವನ್ನ ಕ್ಯಾಚ್ ಮಾಡುದು ಎದುರಾಳಿ ಜೊತೆಗೆ ನಿಮ್ಮ ಸಂಭಾಷಣೆ ಮತ್ತೆ ಮಾತಿನ ಹಿಡಿತ ಇವೆಲ್ಲವೂ ಕೂಡ ಅತಿ ಪ್ರೌಢತೆಯನ್ನ ಕಾಣಿಸುತ್ತೆ ಆ ನಿಟ್ಟಿನಲ್ಲಿ ನೀವು ಕೂಡ ಹಾಸ್ಯಕ್ಕಾಗಿ ಒಂದಿಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರ ಅಂದ್ರೆ ನಿಮ್ಮ ಜರ್ನಿ ಅಹ್ ಇವಾಗ ಯಕ್ಷಗಾನದಲ್ಲಿ ಆಗ್ತಾ ಇರುವಾಗ ಹಾಸ್ಯ ಅನ್ನೋದು ತುಂಬಾ ಕಷ್ಟ ಅಂದ್ರೆ ನಿಮ್ಗೆ ಹಾಸ್ಯ ಅನ್ನೋದು ನಮ್ಮಲ್ಲಿ ಇವತ್ತು ನೋವಿದ್ರೂ ಕೂಡ ಅವಾಗ ಆ ದಿನ ನಮ್ಮ ಇವತ್ತು ರಾತ್ರಿ ಯಕ್ಷಗಾನ ರಂಗಸ್ಥಳದಲ್ಲಿ ಹೋಗಿ ಹಾಸ್ಯ ಮಾಡ್ಲೇಬೇಕು ಅಲ್ವಾ ಅಂತ ಅಂತ ಅದಕ್ಕೆ ಮಾಡ್ತಾ ವೈಯಕ್ತಿಕ ಸಮಸ್ಯೆ ರಂಗದಲ್ಲಿ ಅಲ್ಲ ಅವನಿಗೆ ವೈಯಕ್ತಿಕ ಎಷ್ಟೇ ನೋವು ಇರಲಿ ಏನೇ ಇರಲಿ ನೋವು ಅಂದ್ರೆ ಏನೇ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಸಾಲದಿರ್ಬೋದು ಮತ್ತೆ ಫೈನಾನ್ಸಿಯಲ್ ಇರ್ಬೋದು ಏನೇ ಇರ್ಬೋದು ಅದು ಸಾರ್ವಜನಿಕರ ಎದುರಿಗಲ್ಲ ಅದು ಯಾವುದೇ ವಿಷಯಕ್ಕೂ ಅದನ್ನು ನಾವು ತರುವಂತದ್ದಲ್ಲ ಆಗಾಗ ನಾವು ಕಾಣ್ ಕಾಣಿಸ್ಕೊಳ್ಬೇಕು ಅಥವಾ ನಾವು ನಿರಂತರವಾಗಿ ಚಾಲ್ತಿಯಲ್ಲಿ ಇರಬೇಕು ಅಂತ ಆ ನೋವನ್ನು ಅಲ್ಲೇ ಚೌಕಿಯಲ್ಲೇ ಇಟ್ಟು ಅಥವಾ ಮನೆಯಿಂದ ಬರುವಾಗ ಮನೆಯಲ್ಲಿ ದಾರಿ ಬದಿಯಲ್ಲಿ ಬದಿಗಿಟ್ಟು ನಾವು ಚೌಕಿ ಬರುವಾಗಲೇ ಅದನ್ನೆಲ್ಲ ಬಿಟ್ಟು ಬಂದಿರ್ತೇವೆ ನಮ್ಮ ಏನೇ ನೋವು ಇದ್ರೆ ಮತ್ತೊಂದು ಮತ್ತೆ ಯಕ್ಷಗಾನದ ಬಣ್ಣಕ್ಕಿರುವ ಒಂದು ವಿಶೇಷತೆ ಅದು ಆ ಬಣ್ಣ ಹಚ್ಚಿದ ಮೇಲೆ ನಮ್ಮ ಮನೆ ಸಂಸಾರ ಎಲ್ಲ ನಮ್ಗೆ ಹೋಗ್ತದೆ ನಮಗೆ ಎದುರಿಗೆ ಬರುವ ಎದುರು ಕಾಣೋ ಪ್ರೇಕ್ಷಕರು ಅವ್ರು ಕೊಡುವ ಪ್ರೋತ್ಸಾಹ ಅವರ ಚಪ್ಪಾಳೆ ಅನ್ನೋದು ನಮ್ಮೆಲ್ಲರ ನಮ್ಮೆಲ್ಲ ಎಂಥದ್ದೇ ನೋವಿರ್ಲಿ ಅದೆಲ್ಲ ಮರ್ಸ್ತದೆ ಪ್ರಿಪರೇಷನ್ ಅಂತಲ್ಲ ನಾನು ವಿಶೇಷ ತಯಾರಿ ಮಾಡಿ ಹಾಸ್ಯಗಾರದವನ್ನ ಇವತ್ತಿಗೆ ಯಾವುದೋ ಒಂದು ಪಾತ್ರದ ಬಗ್ಗೆ ಈ ವಿಷಯ ಏನೋ ಕಂಠಪಾಠ ಮಾಡ್ಕೊಂಡು ಬರುವುದು ಎಲ್ಲಿದೋ ಜೋಕ್ಸ್ ಒಟ್ಟು ಮಾಡ್ಕೊಂಡು ಅದನ್ನ ಮಾಡಿದವನೇ ಅಲ್ಲ ಆದರೆ ತಪ್ಪಿ ಈ ವರ್ಷ ಒಂದು ಸರ್ವಜ್ಞನ ವಚನ ನಾ ಮಾಡಿದ್ದೆ ಅದು ಅಂದರೆ ಎಲ್ಲ ಈ ಹಾಸ್ಯಗಾರರಿಗೆ ದೊಡ್ಡ ಸಮಸ್ಯೆ ಹಾಸ್ಯ ಮಾಡುವುದೇ ದೊಡ್ಡ ಸಮಸ್ಯೆ ಅದರಲ್ಲೂ ನಾವು ಟೆಂಟ್ ಮೇಳದಲ್ಲಿ ಹೊಸ ಪ್ರಸಂಗದಲ್ಲಿ ಹಾಸ್ಯ ಮಾಡುವುದು ಮತ್ತೂ ಸಮಸ್ಯೆ ಹಾಸ್ಯಗಾರರಿಗೆ ಅಂತ ಬೇರೆ ಅಂತೂ ವಿಶೇಷ ವಿಷಯ ಏನು ಇರುವುದಿಲ್ಲ ಒಟ್ಟು ಖಾತೆಯಲ್ಲಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ನಾವು ಇರಬೇಕು ಜನಕ್ಕಾಗಿ ಇರಬೇಕು ಇರ್ತೇವೆ ಅಲ್ಲಿ ಹಾಸ್ಯವನ್ನು ವರ್ಷ ವರ್ಷ ನಾವು ಹೊಸ ಮಾಡಬೇಕು ನೀವು ಹೇಳಿದಾಗ ಆ ಚೌಕಟ್ಟಲ್ಲೇ ಏನಾದ್ರು ಮಾಡ್ಬೇಕು ಮತ್ತೇನೋ ಮಾಡ್ತೇವೆ ಅಂತ ಆಗುದಿಲ್ಲ ಆ ಚೌಕಟ್ಟಲ್ಲೇ ಏನಾದ್ರು ಮಾಡ್ಬೇಕು ಈ ವರ್ಷ ನಾನು ಸರ್ವಜ್ಞ ವಚನವನ್ನ ಸ್ವಲ್ಪ ಕಂಠಪಾಠ ಮಾಡಿದೆ ಕಂಟುಪಾಠ ಮಾಡಿದೆ ಅಂದ್ರೂ ಅವ್ರು ಸುಲಭ ಅದುರಿಗಿದ್ದವನು ಈಗೇನು ಫಿಕ್ಸ್ಡ್ ಡೈಲಾಗ್ ಅಲ್ಲ ಇದೆ ಇಲ್ಲ ಸ್ಕ್ರಿಪ್ಟ್ ಇಲ್ಲ ಯಕ್ಷಗಾನದಲ್ಲಿ ಸ್ಕ್ರಿಪ್ ಯಾರು ಸ್ಕ್ರಿಪ್ಟ್ ಇದೇ ಡೈಲಾಗ್ ನೀ ಹೇಳು ಇದೇ ಡೈಲಾಗ್ ನಾ ಹೇಳ್ತೇನೆ ಇದಕ್ಕೆ ಇದೇ ಉತ್ತರ ಇವತ್ತು ಇದು ಹೇಳಿದ್ಮೇಲೆ ನಾಳೆನು ಅದನ್ನೇ ಹೇಳಬೇಕು ಅನ್ನೋ ಅಂತ ಸ್ಕ್ರಿಪ್ಟ್ ಏನಿಲ್ಲ ನಾವು ಹೇಳ್ಬೋದು ಏನು ಹೇಳ್ಬೋದು ಅದು ಹೊಸ ಪ್ರಸಂಗದಲ್ಲಂತೂ ಅವನು ಅವರವರ ಕಲ್ಪನೆ ಪಾತ್ರ ಅನ್ನೋದು ಆಯಾ ಕಲಾವಿದರ ಕಲ್ಪನೆ ಮೇಲೆ ಹೋಗ್ತಾ ಇರ್ತದೆ ಅವಾಗ ಆವಾಗ ಒಂದು ಎಂಟು ದಿನ ಬೇಕಾಯ್ತು ನನಗೆ ನಾನು ಸರ್ವಜನ ಸರ್ವಜನವ್ನ ನೆನಪಿಟ್ಟುಕೊಂಡು ನೀವು ಹೇಳಿದ ಯಾವ ಶಬ್ದಕ್ಕೆ ಯಾವ್ದು ಹೇಳ್ಬಹುದು ಅಂತ ಅದನ್ನ ಸ್ವಲ್ಪ ನೆನಪು ಮಾಡ್ಕೊಂಡು ಹೋಗ್ತಿದ್ದೆ ವಚನದ ಒಂದು ಸಂಭಾಷಣೆ ಒಂದ್ ದೊಡ್ಡ ನನ್ನ ಸೋಲು ಅಂದ್ರೆ ಆ ಕ್ಷಣಕ್ಕೆ ಹೇಳಿ ಅಂದ್ರೆ ರಂಗಸ್ಥಳಕ್ಕೆ ಹೋದಾಗಲೇ ಹೇಳ್ತಿದ್ದೆ ಉದಾಹರಣೆಗೆ ಒಂದು ಕತ್ತಿ ಹಿಡಿದ ಡೈಲಾಗ್ ಬರ್ತಿತ್ತು ಅವ ಕತ್ತಿ ಹಿಡ್ಕೊಂಡು ಹೇಳ್ತಿದ್ದ ಬರೀ ಕತ್ತಿ ಹಿಡಿದ್ರ ಆಗುದಿಲ್ಲ ಕತ್ತಿಯನ್ನು ಹಿಡಿದವನಿಗೆ ಯುಕ್ತಿ ಒಂದಿರಬೇಕು ಕುತ್ತುಗಳು ಒಂದೊಂದಾಗಿ ಬರುತ್ತಿರಲು ಕತ್ತಿಯನ್ನು ವ್ಯತ್ಯನ ಹಾಸರು ವಜ್ಞ ಸಂದರ್ಭಕ್ಕೆ ಸರಿಯಾ ಹೌದು ಇದು ಮತ್ತೆ ಇದರಲ್ಲಿ ಏನು ಸುಳ್ಳಿಲ್ಲ ಸರ್ವಜ್ಞನ ವಚನದಲ್ಲಿ ಇಲ್ಲಿ ಸುಳ್ಳು ಕೆಲವೊಂದನ್ನು ಸುಳ್ಳು ಹೇಳಿದೆ ಕೆಲವೊಂದು ಒಂದ್ ಎರಡು ಟೈಮ್ ಮಾತ್ರ ಅಲ್ಲ ಅಲ್ಲದೆ ಇರುವ ಸುಳ್ಳು ಸರ್ವಜ್ಞ ವಚನವನ್ನು ಹೇಳದೆ ಒಂದು ಆಮಂತ್ರಣ ಪತ್ರಿಕೆ ಬರ್ತಿತ್ತು ಅಲ್ಲಿ ಹೋಗ್ಬೇಕು ಒಟ್ಟು ಆ ಸನ್ನಿವೇಶಕ್ಕೆ ಏನಾದ್ರು ಒಂದು ಸರ್ವಜ್ಞ ವಚನ ಹೇಳ್ಬೇಕಲ್ಲ ನಾನು ಅಂತ ಅಂದ್ರೆ ಅಲ್ಲಿವರೆಗೆ ಜನ ಆ ನಿರೀಕ್ಷೆ ಮಾಡ್ತಾರೆ ಅಂತ ಗೊತ್ತಾಯ್ತು ಓ ಈಗ ನನ್ನ ಏನೋ ಒಂದು ಸರ್ವಜ್ಞ ವಚನ ಬರ್ತದೆ ಅಂತ ಪ್ರೇಕ್ಷಕರು ನಿರೀಕ್ಷೆ ಮಾಡ್ತಾರೆ ಅಂತ ಗೊತ್ತಾದಾಗ ಒಂದು ಸುಳ್ಳು ವಚನ ಆದ್ರೆ ಸುಳ್ಳು ವಚನ ಗೊತ್ತಾಗದೆ ಏನೋ ಒಂದು ಸುಳ್ಳು ಕರೆದವರು ಬರುವಾಗ ಗೌರವವನ್ನು ಕೊಡುವುದೇ ಎಂದ ನಾ ಸರ್ವಜ್ಞ ಅಂದ್ರೆ ನಿಮ್ದೆ ದಾಟಿಯಲ್ಲಿ ನಿಮ್ದೆ ಆ ಕಾಮಿಡಿ ಪಂಚಿಂಗ್ ಪಂಚಿಂಗ್ ಕೊಡ್ತಾ ಹೋಗ್ತೀರಾ ರಂಗದಲ್ಲಿ ಅಂದ್ರೆ ಬಿಸಿ ಇರೋದು ಹಾಗೆ ಅಲ್ವಾ ಆ ನಿಟ್ಟಿನಲ್ಲಿ ಇನ್ನೊಂದು ವಿಚಾರ ಇತ್ತೀಚೆಗೆ ನೀವು ಒಂದು ವೈರಲ್ ಆಗ್ಬಿಡ್ತೀರ ಸೋಷಿಯಲ್ ಮೀಡಿಯಾ ಇರ್ಬೋದು ಒಂದಿಷ್ಟು ಮೀಡಿಯಾಗಳಲ್ಲಿ ನೀವು ದೊಡ್ಡ ಮಟ್ಟದಲ್ಲೂ ವೈರಲ್ ಆಗ್ತೀರಾ ಅದು ಏನಂತ ಹೇಳಿದ್ರೆ ಒಂದು ಮೋದಿ ಗೆಟಪ್ ಬರುತ್ತೆ ರಂಗದಲ್ಲಿ ಅಂದ್ರೆ ಅದು ಯಾರಪ್ಪ ಯಾರಪ್ಪ ಅನ್ನೋದಂದ್ರೆ ಸಾಮಾಜಿಕ ಜಾಲತಾಣದ ವೈರಲ್ ಆಗ್ತಾ ಇರೋದು ನ್ಯೂಸ್ ಆಗತ್ತೆ ದೊಡ್ಡ ಮಟ್ಟದ ನ್ಯೂಸ್ ಆಗತ್ತೆ ಅದ್ರ ಬಗ್ಗೆ ಸರ್ ಅದೇ ಆ ಪ್ರಿಪರೇಷನ್ ಹೇಗಾಯ್ತು ಅಂತ ನಿಮ್ದು ಅದನ್ನು ಮಾಡುವಾಗ್ಲೂ ನನಗೆ ಆತಂಕ ಇತ್ತು ನಾನು ಹೇಳದ್ನಲ್ಲ ಯಾಕೆ ಕಾಣಬೇಕು ಜನರಿಗೆ ಅಂದ್ರೆ ಅವರು ಒಮ್ಮೆ ವಿಮರ್ಶೆಗೆ ಬಂದ್ರೆ ಚರ್ಚೆಗೆ ಬಂದ್ರೆ ಅದು ಅಲ್ಲ ಅನ್ನುವಾಗಿರ್ಬೇಕು ಅದೇ ರೀತಿ ಆಗಿರ್ಬೇಕು ಈಗ ಮೋದಿ ಅಂತೆ ವೇಷ ಬಿಟ್ಟರು ಮೋದಿಯೇ ನಾನಾಗಿ ಅಲ್ಲ ಮೋದಿ ಅಂತೆ ವೇಷ ಒಂದು ನಾಲ್ಕು ದಿನ ಆದ್ಮೇಲೆ ಆ ನನ್ನ ಪಾತ್ರಕ್ಕೆ ಒಂದು ಪ್ರಧಾನಿ ಮಂತ್ರಿ ಪಟ್ಟವನ್ನ ಕೊಟ್ಟರು ಅಲ್ಲೊಂದು ಪದವಿಯನ್ನು ಹಂಚುವ ಅನ್ನೋ ಸನ್ನಿವೇಶ ಬರ ಪಟ್ಟಾಭಿಷೇಕ ಅದಾದ್ಮೇಲೆ ಒಂದು ಪದವಿ ಈ ಚಂದ್ರಮುಖಿ ಸೂರ್ಯ ಸಖಿ ವರ್ಷದ ನಮ್ಮ ಸೂಪರ್ ಹಿಟ್ ಪ್ರಸಂಗದಲ್ಲಿ ಒಂದು ಸನ್ನಿವೇಶದಲ್ಲಿ ಪದವಿಯನ್ನು ಹಂಚುವುದು ಬರ್ತದೆ ಅದು ಫಸ್ಟ್ ಎರಡು ದಿವ್ಸ ನನಗದು ಆ ಮಂತ್ರಿ ಪದವಿ ಇರಲಿಲ್ಲ ಆ ಮಂತ್ರಿ ಪದವಿ ಅಲ್ಲಿಯ ಮಹಾರಾಜನಿಗೆ ಗೆದ್ದಿತ್ತು ಅವನಿಗೆ ಗೆದ್ದವನಿಗೆ ಅಲ್ಲಿ ಮಹಾರಾಜ ಈ ಮೊದಲು ಮಹಾರಾಜ ಆದವನು ಅಲ್ಲಿಯ ಮಂತ್ರಿ ಅನ್ನುವ ಪದವಿ ಆಗಿತ್ತು ಅದು ಮಿಸ್ ಆಗಿ ಹೇಳದ್ನ ಎರಡು ದಿವಸ ಹೇಳಬೇಕು ಅಂತ ಹೇಳೋ ಗೊತ್ತಿಲ್ಲ ಮಂಕೇಶ್ವರ ನನ್ನ ಮಿತ್ರನ್ ಪಾತ್ರ ಮಾಡ್ತಿದ್ದು ಇಲ್ಲ ಪ್ರಧಾನ ಮಂತ್ರಿಯೂ ಅಂತ ಹೇಳ್ದ ಅದೇ ಕಂಟಿನ್ಯೂ ಆಯ್ತು ಬಸ್ ಹೇಳಬೇಕು ಅಂತ ಹೇಳಿದ್ರೆ ನಾನು ಅದನ್ನ ಕೇಳಿಕ್ ಹೋಗ್ಲಿಲ್ಲ ವಾಪಸ್ ಆ ಪ್ರಧಾನಮಂತ್ರಿ ನಂದು ಏನ್ ಮಾಡುವ ಒಂದ್ ಹೊಸ ಮಾಡುವಲ್ಲ ಅಂತ ಸುಮ್ನೆ ದಿವಸ ಒಂದು ಸ್ವಲ್ಪ ಗಡ್ಡ ಪಡ್ಕೊಂಡಂಗೆ ಹೋದೆ ಹೋದವ್ನಲ್ಲೇ ಸಣ್ಣ ಒಂದು ಚೂರ್ ಮೋದಿ ಸಿಗ್ನಲ್ ಮಾಡಿದ್ದವು ಮೋದಿ ಅವರು ಸಿಗ್ನಲ್ ಮಾಡಿದ್ದು ಬಿಜೆಪಿ ಆ ಇದ್ರದ್ದು ಸಿಗ್ನಲ್ ಹಿಂಗ್ ಮಾಡಿದ್ದು ಮಾಡಿದ್ದವು ರೆಸ್ಪಾನ್ಸ್ ಬಂತು ನಮ್ಮ ಕಲಾವಿದ್ರು ಯಾರು ಅದಕ್ಕೆ ಆಕ್ಷೇಪ ಮಾಡ್ಲಿಲ್ಲ ಮಾಡಬಹುದೇನೋ ಅನ್ನಿಸ್ತು ಮರದಿ ಸ್ವಲ್ಪ ಗಡ್ಡ ಹೋದೆ ಆಮೇಲೆ ಅಲ್ಲೇ ಇರುವ ಹಳೆ ಜುಬ್ಬವನ್ನು ಒಂದಿಗೆ ಹಾಕೊಂಡು ಹೋದೆ ಕಡೆ ಉಳಿದು ಕಲಾವಿದರೆಲ್ಲ ಹೇಳುದು ಆ ಪಾತ್ರಕ್ಕೆ ಇಷ್ಟ ಅಲ್ಲ ಒಂದು ಒಳ್ಳೆ ಜುಬ್ಬ ಕೊಟ್ಟು ಹಾಕು ಮಾರಾಯ ಆ ಊರ್ ಎಂತದ್ದು ನೀ ಎಂತದ್ದು ಹೇಳ್ಕೊತಿ ಹೇಳುದು ಅವಾಗ ಅನ್ನಿಸ್ತು ಹೋಲಿಕೆ ಅಲ್ಲಿ ಒಂದು ನಾಲ್ಕು ದಿನ ಆದ್ಮೇಲೆ ಆ ಪಾತ್ರವನ್ನು ಗಟ್ಟಿ ಮಾಡಿದೆ ಅದೇ ಶೈಲಿಯಲ್ಲಿ ಮಾತಾಡದೆ ಆತರ ಮಾಡಿದೆ ಕ್ಲಿಕ್ ಆಯ್ತು ಅದು ಅಂದ್ರೆ ನಾವು ಕೊಡುವಲ್ವ ಯಾವ ಹಾಸ್ಯವೇ ಆಗಿ ಇನ್ನೊಬ್ರಿಗೆ ನೋವಾಗದೇ ಇರುವ ರೀತಿ ಆದಷ್ಟು ಮಾಡುವುದೇ ಒಳ್ಳೇದಲ್ವಾ ಯಾರು ಒಬ್ಬನೇ ಕೊಟ್ಟರು ಪಾಪದಲ್ಲಿ ಹೋಯ್ತು ಲೆಸ್ ಆಗೋಯ್ತು ಹೌದು ಇನ್ನೊಂದು ಖಾಲಿ ಅದನ್ನ ನಾವು ಮಾತಾಡೋದಲ್ಲ ಆ ವಿಡಿಯೋ ತುಣುಕನ್ನು ನೋಡೋಣ ಅದು ವಂಡರ್ಫುಲ್ ಆಗಿದೆ ಅಂದ್ರೆ ಜನ ಸಿಳ್ಳೆ ಚಪ್ಪಾಳೆ ಮೂಲಕ ನಿಮ್ಮನ್ನ ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರು ನೋಡೋಣ ಗರಿ ಹೌದು ಬಚಾ ಸೂತ್ರ ಹಮಾರೇ ಸಾರ್ರಾಜ್ಯ ಮೇಲೆ ಜನ ಪಾಲನ ಸಮಯ ಕಲನಾಥ್ ಅವರ ಮನೆಗೆ ಹೋದ ಬರತ್ಕಾರ ಮುಂದಾದ ಈ ಬಸ್ ಕಟ್ಟ ಅವನ ಮೂಗನ್ನ ಬಸ್ ಕಟ್ಟಿದ ಈ ವಿಡಿಯೋ ನೋಡಿದ್ವಿ ನಿಮಗೆ ಒಂದಿಷ್ಟು ಕಲಾವಿದರಾಗಿ ನಿಮ್ಮ ಕಾಮಿಡಿ ಸೆನ್ಸ್ ಇದೆಯಲ್ಲ ಅದನ್ನು ನಿಮ್ಮನ್ನ ರಂಗದಲ್ಲಿ ಹಿಡಿದಿಟ್ಟಿದೆ ಯಾಕಂದ್ರೆ ಅದು ನಿಮ್ಮ ದೈವ ಕೃಪೆ ಅಂತಾನೆ ಖಂಡಿತ ಯಾಕಂದ್ರೆ ಕೆಲವೊಂದು ವಿಚಾರಗಳು ಅಲ್ಲೇ ಯೋಚನೆ ರಂಗದಲ್ಲಿ ಯೋಚನೆ ಮಾಡ್ತಾರೆ ಯಾವ್ದು ಕೂಡ ಕಂಠಪಾಠ ಇಲ್ಲ ಯಾವ್ದು ಪ್ರಿಪ್ರೇಷನ್ ಇಲ್ಲ ಸತ್ಯ ಹಾಸ್ಯ ಕಲಾವಿದ್ರು ತುಂಬಾ ಜಾಗರೂಕತೆಯಿಂದ ತಮ್ಮನ್ನು ಇದ್ ಮಾಡ್ಕೋಬೇಕು ಪ್ರತಿಪಕ್ಷ ಕಲಾವಿದ್ರು ಮಾಡ್ಬೇಕು ಅದರಲ್ಲಿಯೂ ಕೂಡ ಅದು ಮುಖ್ಯ ಆಗುತ್ತೆ ಬಟ್ ಇನ್ನೊಂದು ವಿಚಾರ ಏನಂದ್ರೆ ನೀವು ಈ ಯಕ್ಷಗಾನಕ್ಕೆ ಬರೋಕ್ಕಿಂತ ಮುಂಚೆ ಒಂದಿಷ್ಟು ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ರಿ ಅಂತ ನಾವು ಹೌದು ಅಲ್ಲಿಗೂ ಇಲ್ಲಿಗೂ ಏನು ನಿಮ್ ಸಂಬಂಧನೇ ಗೊತ್ತಾಗ್ತಾ ಇಲ್ಲ ಸಿನಿಮಾ ಬೇರೆ ಯಕ್ಷಗಾನ ಬೇರೆ ಆದರೆ ಆದ್ರೆ ನಿಮ್ಮ ಈ ಹೋಲಿಕೆ ಯಾವ ರೀತಿ ಆಯಿತು ಅಂತ ಹೋಲಿಕೆ ಅಂದ್ರೆ ಆಸಕ್ತಿ 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 ಎರಡು ಉಂಟು ಯಾವತ್ತು ಉಂಟು ಎರಡು ಕಡೆ ಯಕ್ಷಗಾನದ ಆಸಕ್ತಿ ಮೊದಲಿಂದಲೂ ಇದ್ದಂಥದ್ದು ಸಣ್ಣ ಇರುವಾಗಲೇ ಯಕ್ಷಗಾನದ ಆಸಕ್ತಿಯಿಂದ ಬೆಳೆದವನು ಆಸಕ್ತಿ ಇದ್ದವು ಇದೊಂದು ಕಾಲೇಜ್ ಮುಗಿಸುವ ಟೈಮಲ್ಲಿ ನನಗೆ ಈ ಫಿಲ್ಮ್ ಸೀರಿಯಲ್ ಬಗ್ಗೆ ಆಸಕ್ತಿ ಬಂದದ್ದು ಹಾಗಾಗಿ ನಾನು ಒಮ್ಮೆ ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ಹೋಗುವಂಥ ಆದರ್ಶ ಆದರ್ಶಿ ಆದರ್ಶ ಇನ್ಸ್ಟಿಟ್ಯೂಟಿಗೂ ಹೋಗಿದ್ದೆ ಅಲ್ಲಿ ಇಂಟ್ರದಲ್ಲಿ ಸೆಲೆಕ್ಟ್ ಆದೆ ಬೇರೆ ಒಂದು ವಿಷಯದಿಂದ ಬಿಟ್ಟೆ ಹೋಗ್ಲಿಕ್ಕೆ ಆಗಲಿಲ್ಲ ಆಮೇಲೆ ಸಾಣೆಹಳ್ಳಿಯ ಶಿವಸಂಚಾರ ಅಂತ ಅಂತೇಳಿ ಅದು ಡಿಪ್ಲೊಮೊ ಕೋರ್ಸ್ ಥಿಯೇಟ್ರ್ ಹೋಗಿ ನೀನಾಸಂತ ಇರುವಂಥದ್ದು ಅಲ್ಲಿ ಮೂರು ತಿಂಗಳ ಡಿಪ್ಲೊಮಾ ಕೋರ್ಸ್ ಮತ್ತು ಆರು ತಿಂಗಳ ತಿರುಗಾಟವನ್ನು ಮಾಡಿದೆ ಮಾಡಿ ಆ ಸರ್ಟಿಫಿಕೇಟ್ ಮೇಲೆ ಕೆಲವೊಂದಿಷ್ಟು ಸೀರಿಯಲ್ಗೆಲ್ಲ ಟ್ರೈ ಮಾಡಿದೆ ಅವಾಗ ಹೇಳ್ದ ಗುರುಗಳ ಜೊತೆಗೆ ನಾನು ಅಚಾನಕ್ಕಾಗಿ ಮೇಳಕ್ಕೆ ಬಂದದ್ದು ಸುಮ್ಮನೆ ಒಂದು ಹದಿನೈದು ದಿವಸ ಒಂದು ವರ್ಷ ಒಂದು ತಿಂಗಳ ಹೆಂಗಿದ್ದು ಹೋಗುವ ಆಮೇಲೆ ಅದೇ ಕಂಟಿನ್ಯೂ ಆಯ್ತು ಅಲ್ಲಿ ಪ್ರಯತ್ನ ಮಾಡಿದೆ ಆದ್ರೆ ಇಷ್ಟು ಸುಲಭ ಅಲ್ಲಿಲ್ಲ ಇಷ್ಟು ಸುಲಭದಲ್ಲಿ ಅಲ್ಲಿ ಅವಕಾಶವನ್ನು ಗಿಟ್ಟಿಸಿಕೊಳ್ಳುವಂತದ್ದು ಮತ್ತೊಂದು ಇಲ್ಲ ಅಂತ ಅನಿಸ್ತು ನನಗೆ ಮತ್ತೆ ಅಲ್ಲಿ ಬದುಕು ಕಷ್ಟ ಆಯ್ತು ಸುಲಭ ಅಲ್ಲಿ ಇಲ್ಲಿ ನನಗೆ ಅದರಲ್ಲಿ ಸ್ವಲ್ಪ ಸಂಬಳ ಸಿಗ್ಲಿಕ್ಕೆ ಶುರು ಆಯ್ತು ಇಲ್ಲಿ ಅಲ್ಲಿ ನಾವೇ ಖರ್ಚು ಮಾಡ್ಕೊಂಡು ಓಡಾಡ್ಬೇಕಿತ್ತು ಈ ಕಾರಣದಿಂದ ಅದನ್ನು ದೂರ ಮಾಡಿದೆ ಇದನ್ನೇ ಕಂಟಿನ್ಯೂ ಪ್ರೊಫೋಷನಲಿ ಆಗಿ ಇದನ್ನೇ ತಗೊಂಡೆ ಬಟ್ ಎಷ್ಟು ಸೀರಿಯಲ್ ಗಳು ಸಿನಿಮಾಗಳು ಮಾಡಿದ್ವಿ ನಾನೊಂದು ಆರು ಸೀರಿಯಲ್ ಮಾಡಿದ್ದೇನೆ ಒಟ್ಟಾರದಲ್ಲಿ ಮಾಡಿದ್ದೆ ಹದಿನೈದು ಎಪಿಸೋಡ್ ಅಲ್ಲಿ ಆಮೇಲೆ ಪರಂಪರೆ ಅಂತ ಹೇಳಿ ಸುನೀಲ್ ಪುರಾಣಿಕ ಸೀರಿಯಲ್ ಅದು ಡಿ ಬರ್ತಿತ್ತು ಒಂದು ಥ್ರೌಟ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಗಜಾನಂದ ಭಟ್ ಅಂತ ಒಂದು ವಿಲನ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಆಮೇಲೆ ರಮೇಶ್ ಬೇಗಾರ್ ಅವರ ಏಕ ಹೀಗೆ ನಮ್ಮ ನಡುವೆ ಮಾಡಿದ್ದೀನಿ ಆಮೇಲೆ ಮುಖ್ಯಮಂತ್ರಿ ಚಂದ್ರ ಸರ್ ಜೊತೆಗೆ ಇದು ವೆಂಕಟರಮಣ ಗೋವಿಂದಲ್ಲಿ ಮಾಡಿದ್ದೀನಿ ರೀಸೆಂಟ್ ಆಗಿ ಪಾರ್ವತಿ ಪರಮೇಶ್ವರ ಪಾಂಡುರಂಗ ಬಿಟ್ಟಲ್ಲ ಅದ್ರಲ್ಲೂ ಮಾಡಿದ್ದೀನಿ ಸೀತಾರಾಮ್ ಫಿಲ್ಮ್ ಫಿಲ್ಮಲ್ಲಿ ಮಾಡಿದ್ದೀನಿ ಆಮೇಲೆ ದಿಲೀಪ್ ರಾಜ್ ಹೀರೋ ಆದದ್ದು ವೆಂಕಟಸ್ವಾಮಿ ಅವ್ರದ್ದು ನನ್ನ ಲೋ ಮಾಡ್ತೀಯ ಅನ್ನೋ ಫಿಲ್ಮ್ ಅಲ್ಲಿ ಮಾಡಿದೀನಿ ಆಮೇಲೆ ಸಿದ್ದರಾಮಯ್ಯ ಮಗ ರಾಕೇಶ್ ಅವರು ಹೀರೋ ಆಗಿದ್ರು ಅದೆಲ್ಲವನ್ನ ಹೊರತುಪಡಿಸಿದ್ರೆ ಇನ್ನೊಂದು ಆ ಯಕ್ಷಗಾನದಲ್ಲೇ ಯಕ್ಷರಂಗದಲ್ಲೇ ರಂಗಸ್ಥಳದಲ್ಲೇ ಯಾರೂ ಮಾಡದಂತ ಒಂದು ಅದ್ಭುತವಾದ ಒಂದು ಪ್ರಯೋಗವನ್ನ ನಿಮ್ಮ ಹುಟ್ಟೂರಲ್ಲಿ ಮಾಡ್ತೀರಾ ಅದು ಇಡೀ ಸಿನಿಮಾ ಆರ್ಟಿಸ್ಟ್ ಅನ್ನ ತಗೊಂಡು ಬಂದು ಒಂದು ಯಕ್ಷಗಾನ ಮಾಡ್ತೀರಾ ಅಂದ್ರೆ ಚಿತ್ರರಂಗದಲ್ಲಿ ಹಳೆಯ ಏನು ಕಾಮಿಡಿ ಆರ್ಟಿಸ್ಟ್ ಗಳಿದ್ದಾರೆ ಅವ್ರನ್ನೆಲ್ಲ ತಗೊಂಡು ಬಂದು ಒಂದು ಯಕ್ಷಗಾನ ಪ್ರದರ್ಶನ ಮಾಡ್ತೀರಾ ಅಲ್ಲಿ ಸುಕ್ಕ ನೀವು ಸ್ವಲ್ಪ ಕೈ ಸುಟ್ಕೊಂತೀರಾ ಅಂದ್ರೆ ಆ ಜರ್ನಿ ಅದು ಅದ್ರ ಬಗ್ಗೆ ಅದು ಅಂದ್ರೆ ಯಕ್ಷಗಾನ ಕರ್ಕೊಂಡು ಬಂದಾಗ ಪಾಸ್ ನಾನು ಯಕ್ಷಗಾನದಲ್ಲಿ ಏನು ವಸ್ತು ಕಮರ್ಷಿಯಲ್ ಆಗಿ ಬಂದಾಗ ಬಂದ್ ಯಾವ್ದು ಇದು ಹಣ ಮಾಡುವುದು ಹೊರಟ ಹ ಅವಾಗ ಏನಾದ್ರು ಸ್ವಲ್ಪ ಚೌಕಟ್ಟು ಬಿಟ್ಟೇವೆ ಏನೋ ಮಾಡ್ತೇವೆ ಅವಾಗ ಫಿಲ್ಮ್ ಆಕ್ಟರ್ ಟೆನ್ನಿ ಕೃಷ್ಣ ಅವರು ಕರ್ಕೊಂಡು ಬಸ್ ಬೆಂಗಳೂರಲ್ಲಿ ಮಾಡ್ತಿದ್ದೆ ಯಕ್ಷಗಾನ ಯಕ್ಷಗಾನದಲ್ಲಿ ಪಾತ್ರ ಮಾಡ್ತಿದ್ದು ಒಳ್ಳೆ ಲಾಭ ಆಯಿತು ಒಳ್ಳೆ ಹಣವೇ ಆಯ್ತು ಅದನ್ನ ನೀವು ನನಗೆ ಕೈ ಸುಟ್ಕೊಂಡದ್ದು ನಾನು ನಾಟಕ ನಾಟಕ ಓಕೆ ಎಂಟು ದಿನ ಸಿರ್ಸಿ ಜಾತ್ರೆಯಲ್ಲಿ ನಾಟಕ ಮಾಡಿದೆ ರೇಖಾದಾಸ್ ಅವರು ಬ್ಯಾಂಕ್ ಜನಾರ್ದನ್ ಆಮೇಲೆ ಹಿನ್ನೆಲೆ ಸಂಗೀತ ದಾರೇಶ್ವರ್ ಅವರು ಯಲ್ಗುಪ್ತವ್ರಿಗೂ ಹೇಳಿದ್ದೆ ಅವರು ಬರ್ಲಿಲ್ಲ ಆಮೇಲೆ ನಾನು ಇದ್ದೆ ಮತ್ತೆ ಸ್ಥಳೀಯ ನಾಟಕದ ಕಲಾವಿದರೆಲ್ಲ ಇದ್ರು ಫುಲ್ ಲಾಸ್ ಅಂದ್ರೆ ಒಂದು ಪ್ರಯೋಗ ಮಾಡ್ಲಿಕ್ಕೆ ಹೋದ್ರೆ ಏನೋ ನಾನ್ ನನಗೆ ಟೈಮಲ್ಲಿ ಮೇಲೆ ಮೇಳದಲ್ಲಿ ಇದ್ದೆ ನನಗೆ ರಜೆ ಸಿಗ್ತದೆ ಆ ಒಂದು ಹತ್ತು ದಿನ ಬಹಳ ನಿರೀಕ್ಷೆ ಇದ್ದೆ ನನಗೆ ರಜೆ ಸಿಗ್ಲಿಲ್ಲ ಬಹಳ ಕಷ್ಟ ಆಯ್ತು ಈ ಶಿರ್ಸಿಯಲ್ಲಿ ನಾಟಕ ಉಡುಪಿಯಲ್ಲ ಆಟ ನಾನು ಎಷ್ಟೊತ್ತಿಗೆ ಬಂದು ಬರಲಿ ಎಷ್ಟೊತ್ತಿಗೆ ಬಂದು ಹೋಗ್ಲಿ ಬಹಳ ಕಷ್ಟ ಆಯ್ತು ಬಹಳ ಸಮಸ್ಯೆ ಆಯ್ತು ಅದೊಂದು ಕಾರಣ ಆಯ್ತು ಸರ್ ಒಂದಕ್ಕಿಂತ ಒಂದು ಅದ್ಭುತವಾದ ಅಭಿನಯ ಕಾಮಿಡಿ ಪಂಚಿಂಗ್ ಇರಬಹುದು ಎಲ್ಲದೂ ಕೂಡ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನಿಮ್ಮ ಈ ಜರ್ನಿ ಈ ಯಕ್ಷಗಾನ ಇದೆಲ್ಲವನ್ನ ನಿಮಗೆ ಅತಿ ಮುಖ್ಯವಾಗಿ ಒಬ್ಬ ಯಕ್ಷಗಾನ ಹಾಸ್ಯ ಕಲಾವಿದ ನನಗೆ ಪ್ರಾಮುಖ್ಯತೆ ಅವರನ್ನೇ ನೋಡಿ ನಾನು ಒಂದಿಷ್ಟು ಇದು ಮಾಡಿದ್ದೀನಿ ಅನ್ನೋ ಯಾರಾದರೂ ಇದ್ದಾರೆ ಹ ಖಂಡಿತ ಇದ್ದಾರೆ ನಾನು ಹೇಳ್ದಲ್ಲ ಸಣ್ಣ ಇದ್ದಾಗಿಂದ ನಮಗೆ ಯಕ್ಷಗಾನದ ಆಸಕ್ತಿ ನಾನು ಎರಡನೇ ಕ್ಲಾಸಲ್ಲಿ ಹೋಗುವಾಗಲೇ ವೇಷ ಮಾಡಿದ್ದೇನೆ ನಮ್ಮ ದೇವಸ್ಥಾನದ ಎದುರುಗಡೆ ಬಾಲ್ಗೋಪಾಲ್ ವೇಷ ಮಾಡಿದ್ದೇನೆ ಆಮೇಲೆ ಈಗ ಕಂಟಿನ್ಯೂ ಸಂಘದಲ್ಲಿಯ ಸಂಘಗಳಲ್ಲಿ ವೇಷ ಮಾಡ್ತಾ ಇರ್ತಿದ್ದೆ ಅವಾಗ ಶಾಲಾ ದಿನಗಳಲ್ಲಿ ಯಕ್ಷಗಾನ ನೋಡುವಾಗ ಫಸ್ಟ್ ಗೋಪಾಲಾಚಾರ್ಯ ವೇಷ ಕಂಡು ಇದೇ ತರ ಒಂದು ವೇಷಧಾರಿ ಆಗಬೇಕು ಅಂತ ಅನಿಸಿತ್ತು ಅದು ಸ್ವಲ್ಪ ದಿನದ ನಂತರ ರಮೇಶ್ ಭಂಡಾರಿ ಅವರ ಹಾಸ್ಯ ನೋಡಿ ಆಹ್ಹ್ ಯಕ್ಷಗಾನಕ್ಕೆ ಹೋದ್ರೆ ಹಾಸ್ಯಗಾರನಾದ್ರೆ ಈ ರೀತಿಯ ಒಂದು ಹಾಸ್ಯಗಾರ ಆಗಬೇಕು ಅಂತ ಆಸೆ ಇದ್ದಿತ್ತು ಮನಸ್ಸಲ್ಲಿ ಮೂಡಿತ್ತು ಬಟ್ ಹಾಗೆ ಮತ್ತೆ ನಿಮ್ಮ ವೃತ್ತಿ ಜೀವನ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮೂಲ ಊರು ಯಾವುದು ಸರ್ ಮತ್ತೆ ಎಷ್ಟು ಮಕ್ಕಳು ನಿಮ್ಮ ಸಂಸಾರ ಹೇಗೆ ನಿಮ್ಮ ಕುಟುಂಬದವರು ನಿಮ್ ಜೊತೆ ಈ ಯಕ್ಷಗಾನದ ಜೊತೆ ಜೊತೆಗೆ ಯಾವ ರೀತಿ ಸಾಥ್ ಕೊಡ್ತಾ ಇದ್ದಾರೆ ಮತ್ತು ನಿಮ್ಮ ಮುಂದಿನ ಒಂದಿಷ್ಟು ನಿಲುವುಗಳು ಆಸೆಗಳು ಆಕಾಂಕ್ಷೆಗಳು ರಂಗದಲ್ಲಿ ಯಾವ ರೀತಿ ಬದಲಾವಣೆಗಳು ಬೇಕು ಮತ್ತು ಕಲಾವಿದರ ಇವಾಗಿನ ಪರಿಸ್ಥಿತಿ ಇವುಗಳ ಬಗ್ಗೆ ಹೇಳೋದಾದರೆ ನಾನು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಖಾದ್ಗಿ ಅನ್ನುವ ಗ್ರಾಮದವರು ನನ್ನ ಮೂಲವರು ಖಾದಿಗಿ ಅನ್ನೋದು ನನ್ನ ಊರಿನ ಹೆಸರು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಅಪ್ಪನ ಅಜ್ಜ ಎಲ್ಲ ಒಳ್ಳೆಯ ಕಲಾವಿದರು ಆ ಕಾಲದಲ್ಲಿ ಒಂದು ಅರವತ್ತು ವರ್ಷದ ಹಿಂದೆ ಒಳ್ಳೆ ಕಾಲ ಅಪ್ಪನ ಅಜ್ಜ ಅಲ್ಲ ಆಮೇಲೆ ಆಸಕ್ತಿ ಇತ್ತು ನನ್ನ ಅಜ್ಜನಿಗೂ ಇತ್ತು ನಮ್ಮ ತಂದೆಯವ್ರಿಗೂ ಆಸಕ್ತಿ ಉಂಟು ನಾನು ಯಕ್ಷಗಾನಕ್ಕೆ ಹೋಗುದ್ರ ಬಗ್ಗೆ ಏನು ಆಕ್ಷೇಪ ಯಾರು ಮಾಡ್ಲಿಲ್ಲ ಆ ಪ್ರೋತ್ಸಾಹವನ್ನೇ ಮಾಡಿದ್ದಾರೆ ಪ್ರೋತ್ಸಾಹ ಮಾಡಿದ್ದಾರೆ ಖಂಡಿತ ಇವತ್ತು ಇವೊಂದು ನನ್ನ ಈಗ ನನ್ನ ಹೆಂಡತಿಯು ಸಹ ಮದುವೆಯಾಗಿ ಎರಡು ಜನ ಮಕ್ಕಳು ನನಗೆ ಆ ನನ್ನ ಸಹ ನನಗೆ ಸಪೋರ್ಟ್ ಇದ್ದಾರೆ ಹಾಗೆ ಮುಂದಿನ ನಿಲುವು ಏನಂದ್ರೆ ಯಕ್ಷಗಾನದಲ್ಲಿ ಮುಂದುವರಿಬೇಕು ಅಂತ ಉಂಟು ಯಕ್ಷಗಾನವನ್ನು ನಾವು ಯಾವ ಕಾರಣಕ್ಕೂ ಯಕ್ಷಗಾನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಳ್ಬಹುದು ಸ್ವಲ್ಪ ಕಷ್ಟ ಮೇಳ ಬಿಡ್ತೇನೆ ಅಂತ ಹೇಳ್ಬೋದು ಒಮ್ಮೆ ಮೇಳ ಬಿಟ್ಟರು ಯಕ್ಷಗಾನವನ್ನು ನಾವು ಯಾವತ್ತೂ ಬಿಡೋದಿಲ್ಲ ಅದ ನಮ್ಮ ಜೊತೆಗೆ ಉಂಟು ಅದು ಬಿಡಬೇಕು ಅಂದ್ರೆ ನಾವು ಸಾಯಬೇಕ ಅಲ್ಲಿವರೆಗೂ ಯಕ್ಷಗಾನ ನಮ್ ಜೊತೆಗೆ ಉಂಟು ಇದ್ರ ಜೊತೆಗೆ ಇನ್ನು ಉಳಿದ ಮಾಧ್ಯಮಗಳಲ್ಲಿ ಹೋಗ್ಬೇಕು ಅನ್ನೋ ಆಸೆ ಉಂಟು ಧಾರವಾಹ ಇರ್ಬಹುದು ಸಿನಿಮಾ ರಂಗ ಇರಬಹುದು ಮತ್ತೊಮ್ಮೆ ಅದಕ್ ಪ್ರಯತ್ನ ಮಾಡಬೇಕು ಈಗ ಯಾಕಂದ್ರೆ ಅವಾಗ ಹೇಳಿದ್ನಲ್ಲ ಬದುಕಿಗ ಅನಿವಾರ್ಯ ಆಗಿತ್ತು ಅಂತ ಹೇಳಿ ಈಗ ಹಾಗಲ್ಲ ಬದುಕ್ಲಿಕ್ಕೆ ತೊಂದರೆ ಇಲ್ಲ ಈ ಒಮ್ಮೆ ಉಂಟು ಸರಿಯಾದ ಒಂದು ರೆಪೋರೇಟರಿ ಇದ್ರೆ ಬಾಳ ಒಳ್ಳೆ ನಾನೊಬ್ಬ ಥಿಯೇಟರ್ ಇಂದ ಬಂದವ ಆದ್ರಿಂದ ಆ ಒಂದು ಸಣ್ಣ ಆಸೆ ಉಂಟು ಆದ್ರೆ ನಾನೇ ಅಂತದೊಂದು ಮಾಡ್ಬೇಕು ಅಂತ ಉಂಟು ಯಾವಾಗ್ಲೂ ಗೊತ್ತಿಲ್ಲ ತುಂಬಾ ಒಳ್ಳೆ ಪ್ರಯತ್ನ ಸರ್ ಅದ್ರ ಒಳ್ಳೆ ಯೋಚನೆ ಕೂಡ ಸರ್ ಇನ್ನೊಂದು ಲಾಸ್ಟ್ ಹೇಳುದಾದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳುದಾದ್ರೆ ನಿಮ್ಮ ಈ ವಿಶೂಲ್ಗಳನ್ನು ಕಾಮಿಡಿ ಪಂಚ್ಗಳನ್ನು ನಾವು ರಂಗದಲ್ಲಿ ನೋಡ್ತಾ ಇದ್ದೀವಿ ಬಟ್ ನೀವು ಸ್ಪಾಂಟಿನ್ಯೂಸ್ ಆಗಿ ಲೈವಲ್ಲಿ ನಮಗೆ ನೋಡಬೇಕನ್ನೋದು ನಮ್ಮದು ಕೂಡ ಆಶಯ ಯಾವುದಾದರೂ ನಿಮಗೆ ಇಷ್ಟವಾದ ಒಂದು ಕಾಮಿಡಿ ಯಾಕಂತ ಹೇಳಿದ್ರೆ ಪ್ರೇಕ್ಷಕರು ಖಾದಿಗಿಯವರು ಅಂದ್ರೆ ಅಲ್ಲಿ ಹಾಸ್ಯಭರಿತವಾದ ಒಂದಿಷ್ಟು ಮಾತುಗಳು ಬೇಕು ಹರಟೆಗಳು ಬೇಕು ಕಾಮಿಡಿ ಪಂಚಿಂಗ್ ಬೇಕು ನೀವು ಯಾಕಂದರೆ ಎದುರುಗಡೆ ಇದ್ದಾಗ ನಿಮ್ಮ ನಿಮ್ಮ ಪಂಚ್ ಡೈಲಾಗ್ಗಳು ಸ್ಪಾಂಟಿನ್ಯೂಸ್ ಆಗಿ ಬರುತ್ತೆ ಬಟ್ ಇಲ್ಲೂ ಕೂಡ ನಿಮ್ದು ಯಾವುದಾದ್ರೂ ನಿಮ್ಮ ಇಷ್ಟದ ಒಂದು ಇನ್ನು ನಮ್ಮ ವೀಕ್ಷಕರಿಗಾಗಿ ಡೆಮೊಕ್ರೆಟಿಕ್ ಟಿವಿ ವೀಕ್ಷಕರಿಗಾಗಿ ನಮ್ಮ ರಂಗಸ್ಥಳದಲ್ಲಿ ನಿಮ್ಮ ಒಂದು ಅಭಿನಯ ಸರ್ ನಮಸ್ಕಾರ ನಾ ಯಾರು ಗೊತ್ತಾಯ್ತಾ ಇಲ್ವ ನಾನು ವೈದ್ಯ ಮಾನಸಿಕ ವೈದ್ಯ ಅಂದರೆ ವೈದ್ಯನಿಗೆ ಮಾನಸಿಕ ಅಲ್ಲ ಹಾಯ್ ನಾನು ಅಧ್ಯಯನ ಮಾಡ್ತಾ ಇದ್ದದ್ದು ಮಾನಸಿಕ ವೈದ್ಯಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ ನಾನು ಅಲ್ಲಿ ವೈದ್ಯಕೀಯ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳಿಕ್ಕೂ ಕಾರಣ ಉಂಟು ಏಕೆಂದರೆ ಈಗ ಮಕ್ಕಳ ಆಸೆ ಏನುಂಟು ಅನ್ನೋದ್ರ ಮೇಲೆ ವಿದ್ಯಾಭ್ಯಾಸ ಅಲ್ಲ ಈಗ ಅಪ್ಪ ಅಮ್ಮನ ಒತ್ತಾಯ ನನ್ನ ಮಗ ವೈದ್ಯಕೀಯವನ್ನೇ ಅಭ್ಯಾಸ ಮಾಡಬೇಕು ನನ್ನ ಮಗ ತಾಂತ್ರಿಕೀಯವನ್ನೇ ಮಾಡಬೇಕು ಈ ಆಸೆ ಬಿಟ್ಟರೆ ನನಗೆ ದೇವರಾಣಿ ಓದೋದು ಬೇಡ ಯಾವ ಗುರುಮಠು ಬೇಡ ಅಂತ ಬೇಡ ಒಟ್ಟು ಅಪ್ಪ ಅಮ್ಮನ ಒತ್ತಾಯ ಇಲ್ಲಿ ಬಂದೆ ಆದರೂ ಒಂದು ಏನೇ ಇರಲಿ ವೈದ್ಯಕೀಯವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೂ ಹಲವಾರು ಕಾರಣ ಉಂಟು ಅದರಲ್ಲೂ ಮಾನಸಿಕ ವೈದ್ಯಕೀಯವನ್ನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ ಈಗ ನೋಡಿ ನಾನೆಲ್ಲರೂ ವೈದ್ಯಕೀಯ ಕಲ್ತ್ರೆ ಸರಿ ಬಂದ್ರಾಯ್ತು ಒಮ್ಮೆ ಕಳುತಂದು ವೈದ್ಯ ಅದೇ ಅಂತ ನನ್ನ ಹತ್ರ ಯಾವ್ದಾದ್ರು ರೋಗಿ ಬಂದರು ಅವನಿಗೆ ಬಂದು ರೋಗಿ ಯಾವುದೋ ನಾ ಕೊಡು ಔಷಧಿ ಯಾವುದು ಯಾರಿಗೆ ಅದು ಅದೇ ಮಾನಸಿಕ ವೈದ್ಯ ಅಂದರೆ ಯಾವ ಸಮಸ್ಯೆಯೂ ಇಲ್ಲ ಯಾಕೆ ಹೇಳಿ ಯಾಕೆ ನನ್ನ ಹತ್ರ ಬರುವವ ಯಾರು ಸರಿ ಇಲ್ಲದೆ ಇದ್ದವ ಅವನಿಗೆ ನಾ ಕೊಡು ಔಷಧಿ ಯಾವುದು ಅವನಿಗೇನು ದೇವರಾಣೆ ಗೊತ್ತಾಗುವುದಿಲ್ಲ ಅಂದಮೇಲೆ ನಾ ಯಾವ ಔಷಧಿಯೂ ಕೊಡ್ಬೋದು ತೊಂದರೆ ಇಲ್ಲ ಒಂದು ವೇಳೆ ನಾ ಕೊಟ್ಟ ಔಷಧಿ ಯಾವುದು ಅಂತ ಅವನಿಗೆ ಗೊತ್ತಾಯ್ತ ಅವ್ನು ಸರಿ ಆದ ಅಂತ ಲೆಕ್ಕ ಅಲ್ಲಿಗೆ ಅಲ್ಲಿಗೂ ನನಗೇ ಲಾಭ ಯಾಕೆ ನನ್ನ ಹತ್ರ ಬಂದ್ರೆ ಸಾಕು ಅವನು ಹುಚ್ಚು ಬಿಡ್ತದೆ ಅಂತ ನಾಳೆ ಪ್ರಚಾರ ಆಗ್ತದೆ ಹಾಗಾಗಿ ಮಾನಸಿಕ ವೈದ್ಯನಾಗಿದ್ದೇನೆ ಹೇಗೆ ಸೂಪರ್ ಸರ್ ಸೂಪರ್ ವ್ಯತ್ಯಾಸ ಆಗಿರ್ಬೋದು ಇಲ್ಲ ಏನೇ ಆಗಲಿ ನಿಮ್ಮ ಲೈವಲ್ಲಿ ನೀವು ಒಂದು ಸ್ಪಾಂಟಿನಸ್ ಆಗಿ ನಿಮ್ಮ ಆ ಕಾಮಿಡಿ ಇದೆ ಕೂಡ ದಾಟಿ ಕೂಡ ತುಂಬ ಪ್ರಭುತ್ವತೆಯನ್ನು ಹೇಳುತ್ತೆ ಸರ್ ನಿಮ್ಮ ಆ ಕಾಮಿಡಿ ಕ್ವಾಲಿಟಿಯನ್ನು ಕೂಡ ತೋರಿಸ್ಕೊಡುತ್ತೆ ಅದು ವೀಕ್ಷಕರಿಗೂ ಅರ್ಥ ಆಗುತ್ತೆ ನಿಮ್ಮ ಅಭಿಮಾನಿಗಳಿಗೂ ಕೂಡ ಅದ್ರ ಗೊತ್ತಿದೆ ಅದೊಂದು ನಾವು ಮತ್ತೆ ಅದಕ್ಕೆ ವಿಶೇಷವಾಗಿ ಹೇಳುವಂಥದ್ದು ಏನೂ ಇಲ್ಲ ಖಾದಿಗಿ ಅವರೇ ಇಷ್ಟೊತ್ತು ನೀವು ನಮ್ಮ ಡೆಮಾಕ್ರೆಟಿಕ್ ಟಿ ವಿಯಲ್ಲಿ ನಿಮ್ಮ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಅನುಭವಗಳನ್ನು ಹೇಳ್ಕೊಂಡ್ರಿ ತುಂಬ ಥ್ಯಾಂಕ್ ಯು ಹಲೋ ವೀಕ್ಷಕರೇ ಇವತ್ತು ನಮ್ಮ ಜೊತೆಗೆ ಖ್ಯಾದಿಗಿ ಮಹಾಬಲೇಶ್ವರ್ ಭಟ್ ಅವರು ತಮ್ಮ ವಿಚಾರಗಳನ್ನು ಹೇಳ್ಕೊಂಡ್ರು ತಮ್ಮ ಅನುಭವದ ಬುತ್ತಿಯನ್ನು ಬಿಚ್ಚಿಟ್ರು ಆದರೆ ರಂಗಸ್ಥಳದ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊರುವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ